ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಮೂರು ಲೋಕಗಳ ಬಗ್ಗೆ ಸತ್ಯವೇದದಲ್ಲಿ ತಿಳಿಸಿದ್ದಾರೆ. ಕಳೆದು ಹೋದ ಯುಗ, ಈಗಿರುವಂಥ ಕೆಟ್ಟ ಪ್ರಪಂಚ, ಮುಂದೆ ಬರುವಂಥ ಯುಗ. ಮೊದಲನೇ ಲೋಕ, ಕಳೆದು ಹೋದ ಯುಗ. 2 ಪೇತ್ರ 3:5-6 ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವಕಾಲದಲ್ಲಿ ಇದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿ ಇದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಹಾಗಿರುವಂಥ ಒಂದು ಲೋಕವನ್ನು ದೇವರು ಜಲಪ್ರಳಯದಲ್ಲಿ ನಾಶ ಮಾಡಿದ್ದರು ಎಂದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಲಪ್ರಳಯ ಯಾವ ಕಾಲದಲ್ಲಿ ಬಂತು ಎಂದರೆ ನೋಹನ ಕಾಲದಲ್ಲಿ. ಪೂರ್ವಕಾಲದಲ್ಲಿ ಇದ್ದಂಥ ಲೋಕವನ್ನು ದೇವರು ಜಲಪ್ರಳಯದಿಂದ ನಾಶ ಮಾಡಿದರು ಎಂದು ಕೊಟ್ಟಿದ್ದಾರೆ. ಈ ವಾಕ್ಯದ ಪ್ರಕಾರ ಭೂಮಿ ಎಂದರೇನು, ಆಕಾಶ ಎಂದರೇನು ನೋಡೋಣ. 2 ಲೋಕ, ಈಗಿರುವಂಥ ಕೆಟ್ಟ ಪ್ರಪಂಚ. 2 ಪೇತ್ರ 3:7 ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಗಲಾತ್ಯರು 1:4 ಕೆಟ್ಟದಾಗಿರುವ ಈಗಿನ ದುಷ್ಟಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಈಗಿರುವಂಥ ಲೋಕ ಒಳ್ಳೆ ಲೋಕವಲ್ಲ, ದುಷ್ಟ ಪ್ರಪಂಚ. 3 ಲೋಕ, ಮುಂದೆ ಬರಬೇಕಾದಂಥ ಯುಗ. 2 ಪೇತ್ರ 3:13 ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಇದು ಮುಂದೆ ಬರಬೇಕಾದಂಥ ಲೋಕ. ಇಬ್ರಿಯ 2:5 ನಾವು ಪ್ರಸ್ತಾಪಿಸಿರುವ ಮುಂದಿನ ಸಾಮ್ರಾಜ್ಯವನ್ನು ದೇವರು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಈ ಪ್ರಕಾರ ನೋಡುವುದಾದರೆ ನಮ್ಮ ಸತ್ಯವೇದದಲ್ಲಿ 3 ಲೋಕಗಳ ಬಗ್ಗೆ ತಿಳಿಸಿದ್ದಾರೆ. ಮೊದಲನೆಯ ಲೋಕದಲ್ಲಿ ಯಾಕೆ ಜಲಪ್ರಳಯ ಬಂತು, ಮೊದಲನೆಯ ಭೂಮಿ, ಮೊದಲನೆಯ ಆಕಾಶ ಎಲ್ಲಿಯವರೆಗೂ, ಮೊದಲನೆಯ ಲೋಕದಲ್ಲಿ ಏನು ಭೂಮಿ ಇತ್ತು, ಏನು ಆಕಾಶ ಇತ್ತು ಎಂದು ನಾವು ಓದಿ ತಿಳಿಯೋಣ. ಮೊದಲನೆಯ ಲೋಕದ ಸಮಯ ಎಷ್ಟು ಎಂದರೆ 2 ಪೇತ್ರ 3:5 ಕೊಟ್ಟಿದ್ದಾರೆ. ಆದಾಮನ ಸೃಷ್ಟಿ ಮಾಡಿದ್ದರಿಂದ ಹಿಡಿದು ಜಲಪ್ರಳಯದವರೆಗೂ ಮೊದಲನೆಯ ಲೋಕದ ಸಮಯ. ಮೊದಲನೆಯ ಲೋಕದಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದ್ದು ಆದಿಕಾಂಡ 1:1 ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಇದೇ ಮೊದಲನೆಯ ಲೋಕ. ಆದಿಕಾಂಡ 1:8 ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟರು. ಹೀಗೆ ಸಾಯಂಕಾಲವು ಪ್ರಾತಃಕಾಲವೂ ಆಗಿ 2ನೇ ದಿನವಾಯಿತು. ದೇವರು ಮೊದಲನೆಯ ದಿನವೇ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದರು. ಹಾಗಿರಬೇಕಾದರೆ ಮತ್ತೆ ಮತ್ತೆ ಯಾಕೆ 2ನೇ ದಿನದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದರು? ಹಾಗಾದರೆ ಸತ್ಯವೇದದಲ್ಲಿ ಆಕಾಶ ಎಂದರೆ ಅರ್ಥ ಏನು ಎಂದು ತಿಳಿಯೋಣ. ಮೊದಲನೆಯ ವಾಕ್ಯದಲ್ಲಿ ಬರುವಂಥ ಆಕಾಶಕ್ಕೂ 8ನೇ ವಾಕ್ಯದಲ್ಲಿ ಬರುವಂಥ ಆಕಾಶಕ್ಕೂ ವ್ಯತ್ಯಾಸ ಏನು ಎಂದು ತಿಳಿಯೋಣ. ಮೊದಲನೆಯ ಲೋಕದಲ್ಲಿ ಆಕಾಶವನ್ನು ಸೃಷ್ಟಿ ಮಾಡಿದರು. ಯಾವ ಆಕಾಶದ ಬಗ್ಗೆ ಹೇಳಿದ್ದಾರೆ ಎಂದರೆ, ಈ ಒಂದು ಬ್ರಹ್ಮಾಂಡ, ಈ ಭೂಮಿಯ ಸುತ್ತುವರೆದಿರುವ ಗ್ರಹ ಮಂಡಲದ ಬಗ್ಗೆ ದೇವರು ಹೇಳಿದ್ದಾರೆ. ಕೀರ್ತನೆ 19:1-4 ದೇವರು ಅಲ್ಲಿ ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾರೆ. ಆಕಾಶವು ದೇವರ ಒಂದು ಮಹಿಮೆಯನ್ನು ಗೋಚರಪಡಿಸುತ್ತದೆ. ಇದು ಸತ್ಯವೇದದಲ್ಲಿ ಆದಿಕಾಂಡ 1:1 ಬರುವಂಥ ಆಕಾಶದ ಅರ್ಥ. ಇನ್ನೊಂದು, ಆದಿಕಾಂಡ 1:8 ಬರುವಂಥ ಆಕಾಶದ ಅರ್ಥ ಏನೆಂದರೆ, ನಮ್ಮ ಮೇಲಿರುವ ವಾಯುಮಂಡಲ ಇದು ಕೂಡ ಆಕಾಶ ಎಂದು ಹೇಳುತ್ತಾರೆ. ಆದಿಕಾಂಡ 1:1 ಹೇಳಬೇಕಾದರೆ, ದೇವರು ಆದಿಯಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದರು ಎಂದರೆ ಭೂಮಿ ಇಡೀ ಬ್ರಹ್ಮಾಂಡವನ್ನು, ಯೂನಿವರ್ಸನ್ನು ಸೃಷ್ಟಿ ಮಾಡಿದರು ಎಂದು ಹೇಳುತ್ತಿರುವುದು. ಆದಿಕಾಂಡ 1:8 ವಾಕ್ಯದಲ್ಲಿ ಬರುವಂತಹ ಅರ್ಥ ಏನೆಂದರೆ, ಅಲ್ಲಿ ಇರುವಂಥ ಗುಮ್ಮಟಕ್ಕೆ ದೇವರು ಆಕಾಶ ಎಂದು ಹೆಸರಿಟ್ಟರು. ಭೂಮಿಯಲ್ಲಿರುವ ವಾಯುಮಂಡಲ, ಅದಕ್ಕೆ ದೇವರು ಆಕಾಶ ಎಂದು ಹೆಸರಿಟ್ಟರು. ಇದರ ಅರ್ಥವನ್ನು ತಿಳಿಯೋಣ. ಆದಿಯಲ್ಲಿ ದೇವರು ಆದಾಮ್ ಅವಳನ್ನು ಏದೆನ್ ತೋಟದಲ್ಲಿ ಸೃಷ್ಟಿ ಮಾಡಿದರು. ಭೂಮಿಯ ಸರ್ವ ಅಧಿಕಾರವನ್ನು ದೇವರು ದಯಪಾಲಿಸಿದರು. ಆ ಕಾಲದಲ್ಲಿ ದೇವರು ಸೃಷ್ಟಿ ಮಾಡಿದಂಥ ಸೃಷ್ಟಿ ಎಷ್ಟು ಅಂದವಾಗಿತ್ತು, ಎಷ್ಟು ಚೆಂದವಾಗಿತ್ತು ಎಂದರೆ, ಆ ಕಾಲದಲ್ಲಿ ಇರುವಂಥ ಭೂಲೋಕದ ಸ್ತ್ರೀಗಳು ತುಂಬ ಲಕ್ಷಣವಾಗಿದ್ದರು. ಅದು ಮಾತ್ರ ಅಲ್ಲ, ಆ ಕಾಲದಲ್ಲಿ ಮನುಷ್ಯನ ಆಯಸ್ಸು ತುಂಬ ದೀರ್ಘಾಯುಷಾಗಿ ಇತ್ತು. ಆದಾಮನು 930 ವರ್ಷ ಬದುಕಿದನು. ನೋಹ 950 ವರ್ಷ,
ಜನೇದ್ 1962 ವರ್ಷ, ಮೆಥೋಸಲ 1969 ವರ್ಷ ಬದುಕಿದರು. ಅಷ್ಟು ವರ್ಷ ಬದುಕುವುದಕ್ಕೆ ಏನು ಕಾರಣ? ಆದಿಕಾಂಡ 1:29-30 ಎಲ್ಲ ಭೂಮಿ ಮೇಲೆ ಇರುವಂಥ ಕಾಯಿ ಪಲ್ಯಗಳನ್ನು ಆಹಾರವಾಗಿ ಕೊಟ್ಟಿದ್ದರು. ಸಸ್ಯಹಾರಿ ಆಹಾರವನ್ನು ಎಲ್ಲರೂ ತಿನ್ನುತ್ತಿದ್ದರು. ಎಲ್ಲ ಕಾಡು ಪ್ರಾಣಿಗಳು ಸಹ ಸಸ್ಯಹಾರಿ ಆಹಾರವನ್ನು ತಿನ್ನುತ್ತಿದ್ದವು. ಹುಲ್ಲು, ಸೊಪ್ಪು, ಕಾಯಿ ಪಲ್ಯಗಳು ಮಾಂಸವನ್ನು ತಿನ್ನುತ್ತಿರಲಿಲ್ಲ. ಮೊದಲನೆಯ ಲೋಕದಲ್ಲಿ ಮಳೆ ಇರಲಿಲ್ಲ. ಆದಿಕಾಂಡ 2:5-6. ಆದರೆ ಭೂಮಿಯೊಳಗಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೊಯಿಸುತ್ತಿತ್ತು. ಮೊದಲನೆಯ ಲೋಕದಲ್ಲಿ ಕೆಟ್ಟತನ, ದುಷ್ಟತನ ಇರಲಿಲ್ಲ. ಎಲ್ಲ ಪ್ರಾಣಿಗಳು ಸಹ ಸಸ್ಯಹಾರಿ. ಮನುಷ್ಯನ ಆಯಸ್ಸು 900 ವರ್ಷ. ಭೂಮಿಯ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಯಾಕೆ ಇಷ್ಟು ಸುಂದರವಾಗಿರುವ ಭೂಮಿಯನ್ನು ಯಾಕೆ ನಾಶ ಮಾಡಿದರು ಎಂದು ನೋಡೋಣ. ಆದಿಕಾಂಡ 1:6-8. ದೇವರು ಒಂದು ಗುಮ್ಮಟವನ್ನು ಮಾಡಿ ಕೆಳಗೆ ಇದ್ದ ನೀರು ಮೇಲೆ ಇದ್ದ ನೀರನ್ನು ವಿಂಗಡಿಸಿದರು. ಮಧ್ಯದಲ್ಲಿ ಗುಮ್ಮಟವನ್ನು ಮಾಡಿದರು. ಅದಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಗುಮ್ಮಟದ ಮೇಲೆ ನೀರು ಇದೆ. ದೇವರು ಇಡೀ ಭೂಮಿಯ ಮೇಲೆ ನೀರಿನ ಕವಚ ಮಾಡಿದರು. ಆ ನೀರಿನ ಕವಚ ಇರುವುದರಿಂದ ಭೂಮಿಯ ಮೇಲೆ ಯಾವುದೇ ರೀತಿಯ ಹಾನಿಕರವಾದ ಕಿರಣಗಳು ಭೂಮಿಯ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ರಕ್ಷಣಾ ಕವಚವನ್ನು ದೇವರು ಭೂಮಿಯ ಮೇಲೆ ಇಟ್ಟಿದ್ದರು. ಭೂಮಿಯ ವಾತಾವರಣ ಸಮತಲನವಾಗಿರುತ್ತಿತ್ತು. ಆದ್ದರಿಂದ ಭೂಮಿಯಲ್ಲಿ ಇರುವ ವಸ್ತುಗಳು ಕೊಳೆತು ಹೋಗುತ್ತಿರಲಿಲ್ಲ. ಅದಕ್ಕೆ ಮನುಷ್ಯನ ಆಯಸ್ಸು 900 ವರ್ಷ ಆಗಿತ್ತು. ಈ ರೀತಿ ಇರುವಂಥ ಸುಂದರ ಲೋಕವನ್ನು ದೇವರು ಯಾಕೆ ನಾಶ ಮಾಡಿದ್ದರು ಎಂದು ತಿಳಿಯೋಣ. ದೇವರು ಮನುಷ್ಯನನ್ನು ನೋಡಿಕೊಳ್ಳುವುದಕ್ಕೆ ಮೊದಲು ಲೂಸಿಫರ್ನನ್ನು ಕಳುಹಿಸಿದರು. ಅವನು ಅವಿಧೇಯನಾಗಿದ್ದರಿಂದ ದೇವರು ಈ ಲೋಕವನ್ನು ದೇವದೂತರಿಗೆ ಆಳ್ವಿಕೆ ಮಾಡುವುದಕ್ಕೆ ಕೊಟ್ಟರು. ಮನುಷ್ಯನನ್ನು ಕಾಯುವುದಕ್ಕೆ ದೇವದೂತರಿಗೆ ಒಂದು ವಿಶೇಷವಾದ ಆಶೀರ್ವಾದವನ್ನು ದೇವರು ಕೊಟ್ಟಿದ್ದರು. ಅದೇನೆಂದರೆ, ದೇವದೂತರಿಗೆ ಮೊದಲನೆಯ ಲೋಕದಲ್ಲಿ ಅವರು ಭೂಮಿಯ ಮೇಲೆ ಬರುವಾಗ ಮನುಷ್ಯರಂತೆ ಬರುತ್ತಿದ್ದರು, ಮತ್ತೆ ಆಕಾಶಕ್ಕೆ ಹೋಗುವಾಗ ಆತ್ಮಿಕ ದೇಹದಲ್ಲಿ ಹೋಗುತ್ತಿದ್ದರು. ಆದಿಕಾಂಡ 6:2. ದೇವದೂತರು ಮನುಷ್ಯ ಪುತ್ರಿಯರನ್ನು ನೋಡಿ, ಅವರ ಸೌಂದರ್ಯವನ್ನು ನೋಡಿ, ತಾವು ಆರಿಸಿಕೊಂಡವರನ್ನೆಲ್ಲ ತಮಗೆ ಹೆಂಡತಿಯರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಆದ್ದರಿಂದ ದೇವರ ಶಾಪಕ್ಕೆ ಗುರಿಯಾದರು. ಇದು ದೇವರ ಚಿತ್ತವಲ್ಲ, ಇದು ದೇವರಿಗೆ ವಿರುದ್ಧವಾಗಿತ್ತು. ದೇವದೂತರಿಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಅನುಮತಿ ಇರಲಿಲ್ಲ. ಮತ್ತಾಯ 22:30. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮದುವೆ ಮಾಡಿಕೊಡುವುದು ಇಲ್ಲ. ಪರಲೋಕದ ದೇವದೂತರಂತೆ ಇರುತ್ತಾರೆ. ದೇವದೂತರಿಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಅನುಮತಿ ಇಲ್ಲ. ಆದರೂ ದೇವದೂತರು ಮದುವೆ ಮಾಡಿಕೊಂಡರು. ಆದಿಕಾಂಡ 6:4-5. ದೇವದೂತರು ಮನುಷ್ಯ ಪುತ್ರಿಯರನ್ನು ಸೇರಿದ್ದರಿಂದ ಮಹಾ ಶರೀರಗಳು ಹುಟ್ಟಿದರು. ಭೂಮಿಯ ಮೇಲೆ ಕೆಟ್ಟತನ ಹೆಚ್ಚಾಯಿತು. ಆ ರಾಕ್ಷಸರು ಭೂಮಿಯ ಮೇಲೆ ಇದ್ದ ಸಾಮಾನ್ಯ ಮನುಷ್ಯರ ಮೇಲೆ ದೌರ್ಜನ್ಯ ಮಾಡಿ ಆಡಳಿತ ಮಾಡುವುದಕ್ಕೆ ಶುರು ಮಾಡಿದರು. ಭೂಮಿಯು ದುಷ್ಟತನದಿಂದ ತುಂಬಿತ್ತು. ಆ ರಾಕ್ಷಸರು 50 ಅಡಿ ಇದ್ದರು. ಆದಿಕಾಂಡ 6:11. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ಆದಿಕಾಂಡ 6:5-6. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ನೋಡಿ ದೇವರು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡುವುದಕ್ಕೆ ಪಶ್ಚಾತ್ತಾಪಪಟ್ಟು ದೇವರು ಹೃದಯದಲ್ಲಿ ನೊಂದುಕೊಂಡರು. ಅವರನ್ನು ನಾಶ ಮಾಡಬೇಕು ಎಂದು, ಆ ಲೋಕವನ್ನು ನಾಶ ಮಾಡಬೇಕೆಂದು ಯೋಚನೆ ಮಾಡಿದರು. ಅದಕ್ಕೆ ಯಾರನ್ನು ಆರಿಸಿಕೊಳ್ಳುತ್ತಾರೆ ಎಂದರೆ ನೋಹಾನ. ಯಾಕೆಂದರೆ ಆದಿಕಾಂಡ 6:9. ಅವನು ನೀತಿವಂತನು, ಅದಲ್ಲದೆ ಅವನಲ್ಲಿ ಯಾವುದೇ ದೇವದೂತನ ರಕ್ತ ಬೆರೆತಿರಲಿಲ್ಲ. ಅದಕ್ಕೆ ದೇವರು ಆರಿಸಿಕೊಂಡರು. ದೇವರು ನೋಹಾಗೆ ನಾವೆಯನ್ನು ಕಟ್ಟು ಎನ್ನುತ್ತಾರೆ. ನೋಹ 120 ವರ್ಷ ನಾವೆಯನ್ನು ಕಟ್ಟುತ್ತಾನೆ. ಕಟ್ಟಿದ ಮೇಲೆ ದೇವರು ಹೇಳುತ್ತಾರೆ. ಆದಿಕಾಂಡ 7:2-3. ಎಲ್ಲ ಪ್ರಾಣಿಗಳನ್ನು ನೀನು ಜೊತೆ ಜೊತೆಯಾಗಿ ನಾವೆಯಲ್ಲಿ ಕರೆದುಕೊಂಡು ಹೋಗು. ಶುದ್ಧವಾದ ಎಲ್ಲ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು 7, ಅಶುದ್ಧ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು 2. ಯಾಕೆಂದರೆ ಶುದ್ಧವಾದ ಪ್ರಾಣಿಗಳನ್ನು ದೇವರಿಗೆ ಬಲಿ ಕೊಡುವುದಕ್ಕೆ. ಈ ಪ್ರಾಣಿಗಳು ತೆಗೆದುಕೊಂಡು ನಾವೆಯೊಳಗೆ ಹೋಗುತ್ತಾನೆ. ಆಗ ದೇವರು ಜಲಪ್ರಳಯವನ್ನು ಬರಮಾಡುತ್ತಾರೆ. ಮೊದಲನೆಯ ಲೋಕದಲ್ಲಿ ಮಳೆಯೇ ಇರಲಿಲ್ಲ. ಮತ್ತೆ ಜಲಪ್ರಳಯ ಹೇಗೆ ಬಂತು? ಆದಿಕಾಂಡ 7:11-12.
ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೊಂಬುಗಳು ತೆರೆದವು. 40 ದಿನ ಅಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಭೂಮಿಯ ಮೇಲೆ ಇರುವ ಕವಚ ಹೊಡೆದು ಹಾಕಿದ ಕಾರಣ ಮೇಲೆ ಇರುವಂಥ ನೀರು, ಎಲ್ಲಾ ನೀರು ಮಳೆ ರೀತಿಯಾಗಿ ಬಂತು. ಭೂಮಿ ಮೇಲೆ ಇರುವಂಥ ಎಲ್ಲ ಮನುಷ್ಯರು ಮತ್ತು ಆ ರಾಕ್ಷಸರು ಕೂಡ ಜಲಪ್ರಯದಲ್ಲಿ ಮುಳುಗಿ ನಾಶವಾಗುತ್ತಾರೆ. ಯಾಕೆಂದರೆ ಅವರು ದೇವದೂತರಿಗೆ ಹುಟ್ಟಿದ್ದರು, ಆದರೆ ದೇವದೂತರಿಗೆ ಇರುವ ಆತ್ಮಿಕ ಶರೀರ ಅವರಿಗೆ ಇರಲಿಲ್ಲ. ಮಾಂಸಿಕ ಶರೀರದಲ್ಲಿ ಅತಿ ಶಕ್ತಿಶಾಲಿಯಾಗಿರುವಂಥ ರಾಕ್ಷಸರಾಗಿದ್ದರು, ಅವರಿಗೆ ಆತ್ಮಿಕ ಶರೀರ ಇರಲಿಲ್ಲ, ಅದಕ್ಕೆ ಜಲಪ್ರಳಯದಲ್ಲಿ ನಾಶವಾದರು. ಸರಿ, ರಾಕ್ಷಸರು ನಾಶವಾದರು, ಮನುಷ್ಯರು ನಾಶವಾದರು, ಆದರೆ ದೇವದೂತರು ಏನಾದರು? ದೇವದೂತರು ಆತ್ಮಿಕ ದೇಹದಿಂದ ಮಾಂಸಿಕ ದೇಹಕ್ಕೆ ಬರಬಹುದಿತ್ತು. ಯಾವಾಗ ಜಲಪ್ರಳಯ ಬಂತೋ ಆಗ ಮಾಂಸಿಕ ದೇಹದಿಂದ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ತಪ್ಪಿಸಿಕೊಂಡರು. ಸರಿ, ತಪ್ಪಿಸಿಕೊಂಡರು, ಎಲ್ಲಿಗೆ ಹೋದರು? ಪರಲೋಕಕ್ಕೆ ಹಾದು ಹೋದಾರ? ದೇವರು ಪರಲೋಕಕ್ಕೆ ಸೇರಿಸಿಕೊಂಡಾರ ಎಂದರೆ ಇಲ್ಲ, ಅವರನ್ನು ದೇವರು ಅಲ್ಲಿ ಕಟ್ಟು ಹಾಕಿದ್ದಾರೆ ಎಂದರೆ 2 ಪೇತ್ರ 2:4. ದೇವದೂತರು ಪಾಪ ಮಾಡಿದಾಗ ದೇವರು ಸುಮ್ಮನೆ ಬಿಡದೆ ಕತ್ತಲೆ ಗುಂಡಿಗೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಟ್ಟಿದ್ದಾರೆ. ಈ ಕತ್ತಲೆ ಗುಂಡಿ ಎಂದರೆ ಭೂಮಿಯ ಮೇಲೆ ವಾಯುಮಂಡಲದಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದ ಭೂಲೋಕಕ್ಕೆ ಮಾಂಸಿಕ ದೇಹದಲ್ಲಿ ಬರುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲನ ಹೇಳುತ್ತಾರಲ್ಲ, ನಮ್ಮ ಹೋರಾಟ ಮನುಷ್ಯರ ಸಂಗಡ ಅಲ್ಲ, ದುರಾತ್ಮಗಳ ಸೇವೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಎಂದು ಹೇಳಿದರು. ಅದಕ್ಕೆ ಈ ರೀತಿ ದೇವರು ಮೊದಲನೆಯ ಲೋಕವನ್ನು ನಾಶ ಮಾಡಿದರು. ನೋಹನ ಕುಟುಂಬದವರು ಮಾತ್ರ ದೇವರು ಕಾಪಾಡಿದ್ದರು. ನಂತರ ನೋಹ ನಾವೆಯಿಂದ ಹೊರಗೆ ಬರುತ್ತಾರೆ. ಎಲ್ಲಿಗೆ ಬರುತ್ತಾರೆ ಎಂದರೆ 8:4. ನಾವೆಯು ಅರಾರತ್ ಸೀಮೆಯ ಬೆಟ್ಟದ ಮೇಲೆ ನಿಂತಿತ್ತು. ನಾವೆಯಿಂದ ನೋಹ ಅವರ ಕುಟುಂಬದವರು ಬಂದು ದೇವರಿಗೆ ಯಜ್ಞವನ್ನು ಸಲ್ಲಿಸುತ್ತಾರೆ. ಯಜ್ಞವನ್ನು ಸಲ್ಲಿಸುವಾಗ ದೇವರು ಅವರತ್ತಿರ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. 9:13. ಇನ್ನು ಮುಂದೆ ಜಲಪ್ರಳಯ ಮಾಡುವುದಿಲ್ಲ ಎಂದು ಈ ಪ್ರತಿಜ್ಞೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು ಎಂದು ಪ್ರತಿಜ್ಞೆ ಮಾಡಿದರು. ಪೂರ್ವಕಾಲದಲ್ಲಿ ಇರುವಂತ ಆಕಾಶವನ್ನು ದೇವರು ನಾಶ ಮಾಡಿದರು ಎಂದರೆ ಏನು ಅರ್ಥ? ಈ ಭೂಮಿಯ ಮೇಲೆ ಇರುವಂತ ವ್ಯವಸ್ಥೆಯನ್ನು ದೇವರು ನಾಶ ಮಾಡಿದ್ದರು. ರಾಕ್ಷಸರ ಆಡಳಿತ ಹಾಳು ಮಾಡಿದರು. ದೇವದೂತರು ಅವರಿಗೆ ಇಷ್ಟ ಬಂದಾಗ ಮಾಂಸಿಕ ದೇಹದಲ್ಲಿ ಬಂದು ಅವರು ಪಾಪ ಮಾಡಿ ಹೋಗುತ್ತಿದ್ದರು. ಅದನ್ನು ದೇವರು ತೆಗೆದು ಹಾಕಿದರು. ಈಗ ಅವರು ಆತ್ಮಿಕ ಶರೀರದಿಂದ ಮಾಂಸಿಕ ದೇಹದಲ್ಲಿ ಬರುವುದಕ್ಕೆ ಆಗುವುದಿಲ್ಲ. ದೇವರು ಅವರನ್ನು ಕತ್ತಲೆ ಗುಂಡಿಯಲ್ಲಿ ಕಟ್ಟು ಹಾಕಿದ್ದಾರೆ. ಭೂಮಿಯು ನಾಶ ಮಾಡಿದರು, ಗ್ರಹ ನಾಶ ಮಾಡಿದ್ದಾರ ಎಂದರೆ ಇಲ್ಲ. ಇದೇ ಗ್ರಹದಲ್ಲಿ ನೋಹನು ಮುಂದೆ ವಾಸ ಮಾಡುತ್ತಾನೆ. ದೇವರು ಈ ವ್ಯವಸ್ಥೆಯನ್ನು ನಾಶ ಮಾಡಿದರೆ ಹೊರತು ಭೂಮಿಯಲ್ಲ. 1:4. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. 45:18. ಭೂಮಿಯನ್ನು ವ್ಯರ್ಥವಾಗಿ ಶೂನ್ಯ ಸ್ಥಾನವಾಗಿ ಇರಬಾರದೆಂದು ಮನುಷ್ಯನ ವಾಸಕ್ಕಾಗಿಯೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಮೊದಲನೆಯ ಲೋಕ ಇದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.